2023 ರಲ್ಲಿ ನಡೆಯಲಿರುವಂತಹ ಚುನಾವಣೆಗಳಲ್ಲಿ ಬಹಳ ಪ್ರಮುಖವಾದ ಚುನಾವಣೆ ಅಂತಂದ್ರೆ ಕರ್ನಾಟಕದಲ್ಲಿ ನಡೆಯುವಂತಹ ವಿಧಾನಸಭಾ ಚುನಾವಣೆ ಹಾಗಾಗಿ ಕೇಂದ್ರ ರಾಜ್ಯ ಎಲ್ಲಾ ವರಿಷ್ಠರ ಚಿತ್ತ ಈಗ ಬಿಜೆಪಿ ಯಲ್ಲಿ ಕರುನಾಡಿನತ್ತ ನೆಟ್ಟಿದೆ ನಾಳೆ ಮತ್ತೆ ರಾಜ್ಯಕ್ಕೆ ಮೋದಿ ಅವರ ಆಗಮನ ಆಗ್ತಾ ಇದೆ ನಾಳೆ ಮಂಡ್ಯ ಮತ್ತು ಧಾರವಾಡದಲ್ಲಿ ಮೋದಿ ದೊಡ್ಡ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಸಂಪೂರ್ಣ ಹವಾ ತೋರಿಸ್ತಾರೆ इन नम स्वागत के मंड्य सज्जा है धारवाड़ कूड़ा सकल रीतल सज्जा है बेंगलूर मैसूर दशपथ रस्त प्रधानी मोदी उद्घाटने आ उद्घाटने मुना सरसुमार 1.8 किलोमीटर रोड शो नडस्तार प्रधानी नरेंद्र मोदी रोड शो बहुत बीजेपी प्रमुख नायक प्रधानी मोदी रोड शो नहीं गमनदी ना जनरत कई बीसतर आ रोड शो न ನಾಯಕರುಗಳಿರ್ತಾರೆ ಅದಾದ ಮೇಲೆ 12 ಗಂಟೆ 5 ನಿಮಿಷಕ್ಕೆ ಸಾರ್ವಜನಿಕ ಕಾರ್ಯಕ್ರಮ ಇರುತ್ತೆ ಮಂಡ್ಯದ ಗೆಜ್ಜಲಗೆರೆ ಬಳಿ ಇನ್ನು ಮಂಡ್ಯ ಕಾರ್ಯಕ್ರಮ ಆದಮೇಲೆ ಧಾರವಾಡಕ್ಕೆ ಭೇಟಿ ಕೊಡ್ತಾರೆ ಮೋದಿ ಭಾರತದ ಮೊದಲ ಹಸಿರು ಐಐಟಿ ಲೋಕಾರ್ಪಣೆಗೆ ಸಜ್ಜಾಗಿದೆ ಐಐಟಿ ಕಟ್ಟಡವನ್ನ ಪ್ರಧಾನಿ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ ಧಾರವಾಡದ ಕಾರ್ಯಕ್ರಮ ಇದು ಮೊದಲ ಹಂತದಲ್ಲಿ 18 ಕಟ್ಟಡಗಳನ್ನು ರಾಜ್ಯ ಸರ್ಕಾರ ನಿರ್ಮಿಸಿದೆ ಅದರ ಜೊತೆಗೆ 552 ಕೋಟಿ ರೂಪಾಯಿ ವೆಚ್ಚದ ರೈಲ್ವೆ ಯೋಜನೆಗಳಿಗೂ ಕೂಡ ನಾಳೆ ಪ್ರಧಾನಿ ಮೋದಿ ಚಾಲನೆ ನೀಡುತ್ತಾರೆ ಎಲ್ಲ ಅಭಿವೃದ್ಧಿ ಯೋಜನೆಗಳ ಚಾಲನೆ ಉದ್ಘಾಟನೆಯ ಮುಖಾಂತರ ನರೇಂದ್ರ ಮೋದಿ ನಾಳೆ ಮತ ಭೇಟೆ ಮಾಡುತ್ತಾರೆ ಮಂಡ್ಯದಲ್ಲಿ ಕಾರ್ಯಕ್ರಮವನ್ನು ಮುಗಿಸಿ ನೇರವಾಗಿ ಧಾರವಾಡಕ್ಕೆ ಹೋಗುತ್ತಾರೆ ನೀವು ಗಮನಿಸ್ತಾ ಇದ್ದೀರಿ ಒಂದಡಿಯಲ್ಲಿ ಮಂಡ್ಯದಲ್ಲಿ ನಡೆಯತಾ ಇರುವಂತ ಸಿದ್ಧತೆಗಳು ಇದೇ ಜಾಗದಲ್ಲಿ ಮಂಡ್ಯದಲ್ಲಿ ಈಗ ಏನು ನೋಡ್ತಾ ಇದ್ದೀರಾ ಅದೇ ಜಾಗದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿರೋದು ನಾಳೆ ಮೋದಿ ಅವರು ಸಾರ್ವಜನಿಕ ಸಭೆಯನ್ನ ಇದೇ ವೇದಿಕೆಯಲ್ಲಿ ನಡೆಸುತ್ತಾರೆ ಅದಾದ ಮೇಲೆ ಈ ಕಡೆ ಐಐಟಿ ಕಟ್ಟಡದ ಉದ್ಘಾಟನೆ ಧಾರವಾಡದಲ್ಲಿ ಇನ್ನೊಂದು ಭಾಗದಲ್ಲಿ ನೀವು ಗಮನಿಸುತ್ತಾ ಇದ್ದೀರಿ ಈ ಬಿಲ್ಡಿಂಗ್ ಗಳು 18 ಬಿಲ್ಡಿಂಗ್ ಗಳು ಈಗಾಗಲೇ ರೆಡಿ ಆಗಿದೆ ಅದನ್ನ ನಾಳೆ ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆ ಮಾಡುತ್ತಾರೆ ಈ ಬಿಲ್ಡಿಂಗ್ ನ ವಿಶೇಷತೆ ಅಂತಂದ್ರೆ ಇದು ಭಾರತದ ಮೊದಲ ಹಸಿರು ಐಐಟಿ ಈ ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಮೋದಿ ಭಾಗಿಯಾಗ್ತಾರೆ ಇವೆರಡು ಕಾರ್ಯಕ್ರಮಗಳ ಮುಖಾಂತರವಾಗಿ ಮತಬೇಟೆ ಮಾಡುತ್ತಾರೆ